ನೀನು ಸುವರ್ಣಯಾಗವನ್ನು ಕೈಗೊಳ್ಳಬೇಕು ಅಂತ ಅವರ ಆದೇಶ ಅಂತ ಕೈಗೊಂಡೆ. ಬಂದಂತಹ ವಿಪುಲ ವಿಪ್ರ ಸಂದೋಹಕ್ಕೆ ಕೇಳಿದ ಹಾಗೆ ದಾನದ ಕ್ಷಣಗಳ ಮೂಲಕವಾಗಿ ಅವರನ್ನು ಸಂತೋಷಗೊಳಿಸ್ತಾ ಇದ್ದೇನೆ. ಅನುಗ್ರಹ ಪಡೆಯುವಂತಹ ಕಾಲ ಬನ್ನಿ ಬನ್ನಿ ಬನ್ನಿ. ಬ್ರಾಹ್ಮಣರಿಗೆ ದಾನ ನೀಡುತ್ತಿರುವಂತಹ ಕಾಲಕ್ಕೆ ವಿಶಿಷ್ಟವಾದಂತಹ ನೀವೇ ಆಗಮಿಸಿದ್ರಲ್ಲ, ನನ್ನ ಹೆಚ್ಚು ಪೂರ್ಣವಾಗಬೇಕೆಂಬ ಉದ್ದೇಶದಿಂದಲೇ ಬಂದಿದ್ದೀರಿ ಅಂತ ಆಗ್ತೀನಿ. ಸಂತೋಷ, ನೀವು ನನ್ನನ್ನು ತೆಕ್ಕೊಳ್ಬೇಕು, ನಿಮ್ಮಲ್ಲಿ ಕಡಿಮೆ ಎಂಬ ಕಾರಣಕ್ಕಾಗಿಲ್ಲ ಸ್ವಾಮಿ, ಪಡೀಬೇಕು, ನನ್ನನ್ನು ಅನುಗ್ರಹಿಸಬೇಕು, ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ಆದರೂ ನೀವು ಪಡೀಬೇಕು. ಎಷ್ಟು ಬೇಕು ಸ್ವಾಮಿ? ಅವನಿಗೆ ಹಣ್ಣು ಉದುರಿ ಉದುರಿ ಬಿದ್ದ ಹಾಗಾಯ್ತ. ಎಲ್ಲ ನಿಮ್ಮ ಅನುಗ್ರಹ ಅಲ್ವ? ಇಷ್ಟು ದಿವಸದಿಂದ ಸ್ವರ್ಣೋದ್ಧಾರ ನಡೀತಿದ್ರು, ಇಷ್ಟು ಬಾಕಿ ಇತ್ತಲ್ಲ. ಹೌದಪ್ಪ, ಇದು ನಿಮ್ಮಲ್ಲ ತಕೊಂಡು ಹೋಗ್ಬೇಕಾ? ಕಳಿಸಿಕೊಡ್ತೇನೆ. ನನಗೆ ತಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ನೀವು ಪಡೀಬೇಕ? ಪಡೆದಿದ್ರು ನಾನು ಪಡೆದೆ ಇಲ್ಲ, ಈಗ ಕೊಂಡು ಹೋಗ್ಲಿಕ್ಕೆ ಹೊತ್ತಿಲ್ಲ. ಅಲ್ಲ, ಇಲ್ಲಿ ನನಗೆ ದತ್ತಾಪಾರ ದೋಷ ಬರ್ತದೆ. ಇಲ್ಲ, ಆಗುದಿಲ್ಲ, ನಾನು ದಾರಿ ಹೇಳ್ತೇನೆ. ಈ ಧನ ನನ್ನದ್ದು ಆಗಿ ನಿನ್ನಲ್ಲಿ ನಾ ಕೇಳುವಲ್ಲಿವರೆಗೆ ವಿನ್ಯಾಸವಾಗಿರಲಿ. ಒಂದು ನೆನಪಿಟ್ಟುಕೋ, ಹೇಳಲೇಬೇಕು. ಅಲ್ಲ, ಒಂದು ನೆನಪಿಟ್ಟುಕೋ, ನಾ ಬಂದು ನನ್ನದ್ದು ಕೊಡು ಹರಿಶ್ಚಂದ್ರ ಅಂತ ಕೇಳಿದಾಗ ಸ್ವಾಮಿ ಕೈ ಎತ್ತಿ ಕೊಟ್ಟೆ ಎನ್ನುವಷ್ಟು ಹಕ್ಕು ನಿನಗೆ ಯಾವ ಕಾಲಕ್ಕೂ ಬೇಕು. ನೆನಪಿರ್ಲಿ ಅಪ್ಪಣೆ, ಈ ವಾಕ್ಯ ಸ್ಪಷ್ಟ ನೆನಪಿರ್ಬೇಕು ನಿನಗೆ. ಕಾಣ್ತಾ ಇದೆಯಲ್ಲ ಪಟ್ಟಣಿ, ಅದರಲ್ಲಿ ಆ ನಾಣ್ಯವನ್ನು ಭದ್ರವಾಗಿ ಇರಿಸಿದ್ದೇನೆ, ಬೀಗ ಮುದ್ರೆಯನ್ನು ಹಾಕಿದ್ದೇನೆ, ಅಲ್ಲಿಯ ಫಲಕ ಬಂದು ಹಾಕಿದ್ದೇನೆ, ವಿಶ್ವಾಮಿತ್ರರಿಗೆ ದಾನವಾಗಿ ಕೊಟ್ಟ ಧನ ಅಂತ. ಅದು ನಿನ್ನ ಹೊಣೆಗಾರಿಕೆ, ನನ್ನದಲ್ಲ. ನಾ ಹೇಳಿದ ವಾಕ್ಯ ಅದು ಹಾಗೆ ಭದ್ರವಾಗಿರ್ತದೆ. ನಾನು ಯಾವ ಕಾಲಕ್ಕೆ ಕೇಳಿದ್ರು ಕೈ ಎತ್ತಿ ಕೊಡಬಹುದಾದಷ್ಟು ಸ್ವಾತಂತ್ರ್ಯ ನಿನಗಿರ್ಬೇಕು. ಖಂಡಿತ, ನೀನು ಎಲ್ಲಿ ಇಡು ನನಗೆ ಮುಖ್ಯ ಅಲ್ಲ. ಅಷ್ಟೇ, ಅದನ್ನು ಕೇಳುವ ಕೊಡ್ತೇನೆ. ಅಲ್ಲೇ ಇದೆ ಇನ್ನೊಮ್ಮೆ ಕಾಡು. ಅದೇ ಅದೇ.